ಬಟ್ ಮೀ ಇನ್ಕ್ರೀಸ್ ಟು 40-45 ಅಂತ ಅಂದ್ಬಿಟ್ಟು ನಮ್ಮ ಅನಿಸಿಕೆ ಇವಾಗ್ಲೂ ಮಾತಾಡ್ತೀನಿ. ಬರೋಬ್ಬರಿ 45,000 ಮತಗಳ ಹಿನ್ನೆಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನ್ ಅವರ ವಿರುದ್ಧ ಒಬ್ರು ಶರ್ಮಾ ಅನ್ನೋ ಸ್ಪರ್ಧೆ ಮಾಡಿದ್ದಾರೆ. 1,65,000 ಮತಗಳ ಮುನ್ನಡೆಯಲ್ಲಿ ರಾಹುಲ್ ಗಾಂಧಿ. ರಾಯ್ ಬರೇಲಿ ಒಂದು ಚುನಾವಣೆ ನಡೆಸ್ತೀರಾ ಅಥವಾ ವಯನಾಡಲ್ಲಿ ಚುನಾವಣೆ ನಡೆಸ್ತೀರಾ? ಆಕ್ಚುಲಿ ಪಕ್ಷದ ವರಿಷ್ಠರು ಮತ್ತು ಮುಖಂಡರುಗಳು ಸೇರಿ ಅದನ್ನ ತೀರ್ಮಾನ ಮಾಡ್ತಾರೆ ಎಲ್ಲಿ ಹೆಂಗ್ ಮಾಡಬೇಕು ಅಂತ. ರಾಷ್ಟ್ರೀಯ ನಾಯಕರಾಗಿರೋದ್ರಿಂದ ಉತ್ತರ ಪ್ರದೇಶದ ಆಯ್ಕೆ ಮುಂದೆ ಇಟ್ಕೊಂಡು ಚರ್ಚೆ ಮಾಡಲೂಬಹುದು. ಬಟ್ ಮೀ ಇನ್ಕ್ರೀಸ್ ಟು 40-45 ಅಂತ ಅಂದ್ಬಿಟ್ಟು ನಮ್ಮ ಅನಿಸಿಕೆ ಇವಾಗ್ಲೂ ನೋಡ್ತೀನಿ. ಬರೋಬ್ಬರಿ 45,000 ಮತಗಳ ಹಿನ್ನೆಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನ್ ಅವರ ವಿರುದ್ಧ ಒಬ್ರು ಶರ್ಮಾ ಅನ್ನೋ ಸ್ಪರ್ಧೆ ಮಾಡಿದ್ದಾರೆ. 1,65,000 ಮತಗಳ ಮುನ್ನಡೆಯಲ್ಲಿ ರಾಹುಲ್ ಗಾಂಧಿ. ರಾಯ್ ಬರೇಲಿ ಒಂದು ಚುನಾವಣೆ ನಡೆಸ್ತೀರಾ ಅಥವಾ ವಯನಾಡಲ್ಲಿ ಚುನಾವಣೆ ನಡೆಸ್ತೀರಾ? ಆಕ್ಚುಲಿ ಪಕ್ಷದ ವರಿಷ್ಠರು ಮತ್ತು ಮುಖಂಡರುಗಳು ಸೇರಿ ಅದನ್ನ ತೀರ್ಮಾನ ಮಾಡ್ತಾರೆ ಎಲ್ಲಿ ಹೆಂಗ್ ಮಾಡಬೇಕು ಅಂತ. ರಾಷ್ಟ್ರೀಯ ನಾಯಕರಾಗಿರೋದ್ರಿಂದ ಉತ್ತರ ಪ್ರದೇಶದ ಆಯ್ಕೆ ಮುಂದೆ ಇಟ್ಕೊಂಡು ಚರ್ಚೆ ಮಾಡಲೂಬಹುದು. ಬಟ್ ಮೀ ಇನ್ಕ್ರೀಸ್ ಟು 40-45 ಅಂತ ಅಂದ್ಬಿಟ್ಟು ನಮ್ಮ ಅನಿಸಿಕೆ ಇವಾಗ್ಲೂ ನೋಡ್ತೀನಿ. ಬರೋಬ್ಬರಿ 45,000 ಮತಗಳ ಹಿನ್ನೆಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನ್ ಅವರ ವಿರುದ್ಧ ಒಬ್ರು ಶರ್ಮಾ ಅನ್ನೋ ಸ್ಪರ್ಧೆ ಮಾಡಿದ್ದಾರೆ. 1,65,000 ಮತಗಳ ಮುನ್ನಡೆಯಲ್ಲಿ ರಾಹುಲ್ ಗಾಂಧಿ. ರಾಯ್ ಬರೇಲಿ ಒಂದು ಚುನಾವಣೆ ನಡೆಸ್ತೀರಾ ಅಥವಾ ವಯನಾಡಲ್ಲಿ ಚುನಾವಣೆ ನಡೆಸ್ತೀರಾ? ಆಕ್ಚುಲಿ ಪಕ್ಷದ ವರಿಷ್ಠರು ಮತ್ತು ಮುಖಂಡರುಗಳು ಸೇರಿ ಅದನ್ನ ತೀರ್ಮಾನ ಮಾಡ್ತಾರೆ ಎಲ್ಲಿ ಹೆಂಗ್ ಮಾಡಬೇಕು ಅಂತ. ರಾಷ್ಟ್ರೀಯ ನಾಯಕರಾಗಿರೋದ್ರಿಂದ ಉತ್ತರ ಪ್ರದೇಶದ ಆಯ್ಕೆ ಮುಂದೆ ಇಟ್ಕೊಂಡು ಚರ್ಚೆ ಮಾಡಲೂಬಹುದು. ಬಟ್ ಮೀ ಇನ್ಕ್ರೀಸ್ ಟು 40-45 ಅಂತ ಅಂದ್ಬಿಟ್ಟು ನಮ್ಮ ಅನಿಸಿಕೆ ಇವಾಗ್ಲೂ ನೋಡ್ತೀನಿ. ಬರೋಬ್ಬರಿ 45,000 ಮತಗಳ ಹಿನ್ನೆಡೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನ್ ಅವರ ವಿರುದ್ಧ ಒಬ್ರು ಶರ್ಮಾ ಅನ್ನೋ ಸ್ಪರ್ಧೆ ಮಾಡಿದ್ದಾರೆ. 1,65,000 ಮತಗಳ ಮುನ್ನಡೆಯಲ್ಲಿ ರಾಹುಲ್ ಗಾಂಧಿ. ರಾಯ್ ಬರೇಲಿ ಒಂದು ಚುನಾವಣೆ ನಡೆಸ್ತೀರಾ ಅಥವಾ ವಯನಾಡಲ್ಲಿ ಚುನಾವಣೆ ನಡೆಸ್ತೀರಾ? ಆಕ್ಚುಲಿ ಪಕ್ಷದ ವರಿಷ್ಠರು ಮತ್ತು ಮುಖಂಡರುಗಳು ಸೇರಿ ಅದನ್ನ ತೀರ್ಮಾನ ಮಾಡ್ತಾರೆ ಎಲ್ಲಿ ಹೆಂಗ್ ಮಾಡಬೇಕು ಅಂತ. ರಾಷ್ಟ್ರೀಯ ನಾಯಕರಾಗಿರೋದ್ರಿಂದ ಉತ್ತರ ಪ್ರದೇಶದ ಆಯ್ಕೆ ಮುಂದೆ ಇಟ್ಕೊಂಡು ಚರ್ಚೆ ಮಾಡಲೂಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.